ಕಂಗ್ರಾಟ್ಸ್. ಲೀವ್ ಮುಗಿಸ್ಕೊಂಡ್ ಬಂದ ಜಾನ್ ಟೇಕನ್ ಇಂದ ಆ ಡಿಪಾರ್ಟ್ಮೆಂಟ್ ಸ್ಟಾರ್ ಆಗಿ ಬದಲಾಯ್ತು. ಥ್ಯಾಂಕ್ಸ್. ಏನು ಸರ್, ಗಾಡಿ ಐತಿ ಸರ್. ಏನಾಯ್ತು ಸರ್? ಅದು ಆ ಪೊಲೀಸ್ ಅವರು ಅಲ್ಲಿ. ಮಾರ್ಟಿನ್, ಟೇಕ್ ಹಿಮ್ ಟು ದ ಸ್ಟೇಷನ್. ಯೆಸ್ ಮ್ಯಾಮ್. ಸರ್ ರೋಷನ್, ಸ್ಪೀಕರ್ ಆನ್ ಮಾಡು. ನೋ ಮ್ಯಾಮ್, ಇವತ್ ರಾತ್ರಿ ಅವನ ಸ್ಟೇಷನ್ ಅಲ್ಲಿ ಇಡೋದು ಒಳ್ಳೇದಲ್ಲ ಅನ್ಸುತ್ತೆ. ಅವನ್ ಜೊತೆಲಿರೋರು ತಪ್ಪಿಸ್ಕೊಂಡ್ರು, ಅವನ್ ಕಸ್ಟಡಿಯಲ್ಲಿದ್ದಾನಂತ ಗೊತ್ತಾದ್ರೆ ಎಡ್ಡಿ ಮತ್ತೆ ಹುಡುಗರು ಬಂದು ಅಟ್ಯಾಕ್ ಮಾಡ್ತಾರೆ. ಮತ್ತೆ ಅವ್ರಿಗಿರೋ ಸ್ಟ್ರೆಂತ್ ಮುಂದೆ ನಮ್ಮ ಪೊಲೀಸರು ಏನೂ ಅಲ್ಲ. ಒಂದ್ ರಾತ್ರಿ, ಒಂದೇ ಒಂದ್ ರಾತ್ರಿ, ಗುಪ್ತವಾಗಿರೋ ಜಾಗ. ಒಬ್ರಿಗೆ ಸಹಾಯ ಮಾಡಕ್ಕಾಗುತ್ತೆ. ಖೈದಿನ ಹಿಡಿಯಕ್ಕಾಗೋ ಒಬ್ಬರೇ ಒಬ್ರು ವ್ಯಕ್ತಿ ಅಂದ್ರೆ ಅದು ಅವರೇ. ಗೆಟ್ ಹಿಮ್ ಇಂಟು ದ ಕಾರ್. ಯಾರಿಗೆ ಇಷ್ಟೊಂದು ಅರ್ಜೆಂಟ್ ಈಗ? ವೇದಿಕಾ ಅನ್ನೋ ಹುಡುಗಿನ ಕೊಲೆ ಮಾಡಿದ ಆರೋಪಿನ ಮಾಧ್ಯಮದ ಮುಂದೆ ಹಾಜರುಪಡಿಸ್ತೀವಿ ಅಂತ ಪೊಲೀಸರು ತಿಳಿಸಿದ್ರು. ಪ್ರೆಸೆಂಟ್ ಬಿಫೋರ್ ದ ಕಮಿಷನರ್ ಆಫೀಸ್ ಕೊಲ್ಲಂ ಟುಡೇ. ಕಮಿಷನರ್ ಆಫೀಸ್ ಮುಂದೆ ವಿದ್ಯಾರ್ಥಿಗಳೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಮಿಷನರ್ ಆಫೀಸ್ ಮುಂದೆ ಇರೋ ಮಾಧ್ಯಮನ ಚದುರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿರೋ ಪ್ರವೀಣ ತೋರಿಸಿದ ಮೀಡಿಯಾದವರು ಕೇಳ್ತಿದ್ದಾರೆ ಮೇಡಮ್. ಆರೋಪಿ ಇಲ್ಲಿಲ್ಲ. ಅಕಸ್ಮಾತ್ ಆರೋಪಿ ಇಲ್ಲಿದ್ದಿದ್ರೆ ಯಾವತ್ತೂ ಈ ಸ್ಟೇಷನ್ ಒಡೆದು ಹಾಕಿ ಆ ವ್ಯಕ್ತಿನ ರಕ್ಷಣೆ ಮಾಡೋದಕ್ಕೆ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡ್ತಿದ್ರು ಅಲ್ವಾ ಎಡ್ವರ್ಡ್ ಸರ್? ಇನ್ನೊಂದು ಆಕ್ರಮಣಕ್ಕೋಸ್ಕರ ಎಡ್ವರ್ಡ್ ಸರ್ ಈ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ನಾವು ಈ ಕಾಕಿ ಹಾಕೊಂಡು ಪಾಪ ಪೊಲೀಸರಿಗೂ ಬೇಕಲ್ವಾ ಮುನ್ನೆಚ್ಚರಿಕೆ? ಲೆಟ್ಸ್ ಹ್ಯಾವ್ ಎ ಟರ್ನ್ ಫಾರ್ ದ ಮೀಡಿಯಾ. ಆಸ್ ಯು ವಿಶ್. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಜಾನ್ ಟೇಕನ್, ನಾವು ಆರೋಪಿನ ಹೊರಗೆ ತರೋಣ. ಹಲೋ, ವಾಟ್? ಏನಾಯ್ತು ಮೇಡಮ್? ಪೊಲೀಸ್ನವರಷ್ಟು ಬುದ್ಧಿ ಇಲ್ಲದೆ ಇದ್ರು ನನಗಿರೋ ಸ್ವಲ್ಪ ಬುದ್ಧಿ ಇಲ್ಲ. ನಿನ್ನೆ ರಾತ್ರಿ ಕೊಲೆ ಮಾಡಿದವರಲ್ಲಿ ಒಬ್ಬನ ನಾನು ಕಂಡುಹಿಡಿದಿದ್ದೀನಿ. ಜಿಲ್ಲಾ ಪ್ರೆಸಿಡೆಂಟ್ ಶಿವಾನಂದ್ ಸತ್ತು ಹೋಗಿರೋ ವೇದಿಕಳತ್ತನ್ನು